ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಮತ್ತೆ ಸ್ಪೇಸ್ ರೇಸ್ಗೆ ಬಿದ್ದಿದೆ. 60ರ ದಶಕದಲ್ಲಿ ಅವತ್ತಿನ ಸೋವಿಯತ್ ಯೂನಿಯನ್ ಅಮೆರಿಕ ಜೊತೆ ಸ್ಪರ್ಧೆಗೆ ಇಳಿದಿತ್ತು ಅನ್ನೋದು ನಿಮಗೆ ಗೊತ್ತಿದೆ. ಈಗ ಸೋವಿಯತ್ ಯೂನಿಯನ್ ಇಲ್ಲ, ಆದರೆ ರಷ್ಯಾ ಇದೆ. ರಷ್ಯಾ ಈಗ ಅದೇ ಸ್ಪೇಸ್ ವಿಷಯದಲ್ಲಿ ಅಮೆರಿಕದ ಜೊತೆಗಲ್ಲ, ಬದಲಿಗೆ ಭಾರತದ ಜೊತೆ ಸ್ಪರ್ಧೆಗೆ ಬೀಳ್ತಾ ಇದೆ. ಈ ಹಿಂದಿನಿಂದಲೂ ಎಲ್ಲವನ್ನು ತಾನೇ ಮೊದಲು ಸಾಧಿಸಬೇಕು ಅಂತ ಪೈಪೋಟಿಗೆ ಬೀಳ್ತಾ ಇದ್ದ ರಷ್ಯಾ ಹಲವು ಪ್ರಥಮಗಳಿಗೆ ಕಾರಣ ಆಯಿತು ಅನ್ನೋದು ಸುಳ್ಳಲ್ಲ. ಅಂಥ ರಷ್ಯಾ ಈಗ ಭಾರತದ ವಿರುದ್ಧ ಪೈಪೋಟಿಗೆ ಬೀಳ್ತಾ ಇದೆ. ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡರ್ ಅನ್ನು ಇಳಿಸಬೇಕು ಅಂತ ಭಾರತ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲೇ ಆ ಕೀರ್ತಿಯ ಕಿರೀಟವನ್ನು ತಾನು ಕಿತ್ಕೊಂಡು ಬಿಡೋದಕ್ಕೆ ರಷ್ಯಾ ಹೊರಡ್ತಾ ಇದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಇದಕ್ಕೆ ಕಾರಣ ಆಗ್ತಾ ಇರೋದು ರಷ್ಯಾದ ಲೂನಾರ್ 25 ಪ್ರೋಗ್ರಾಂ. ಹಾಗಾದ್ರೆ ಏನಿದು ರಷ್ಯಾದ ಲ್ಯಾಂಡರ್ ಪ್ರೋಗ್ರಾಂ? ಇದು ಭಾರತದ ಚಂದ್ರಯಾನವನ್ನು ಓವರ್ಟೇಕ್ ಮಾಡುತ್ತಾ ಇಷ್ಟಕ್ಕೂ ಚಂದ್ರನ ಮೇಲೆ ಮೊದಲು ಇಳಿಯುವ ಲ್ಯಾಂಡರ್ ಯಾವುದು? ಈ ಹಿಂದೆ ಲ್ಯಾಂಡರ್ ವಿಷಯದಲ್ಲಿ ಭಾರತಕ್ಕೆ ಕೈಕೊಟ್ಟಿದ್ದ ರಷ್ಯಾ ಈಗ ಭಾರತದ ಜೊತೆಗೆ ಸ್ಪರ್ಧೆಗೆ ಇಳಿತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಮೂರನೇ ಚಂದ್ರಯಾನ ಇದೇ ಆಗಸ್ಟ್ 23 ಅಥವಾ 24ರಂದು ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಇಸ್ರೋದ ಅಧ್ಯಕ್ಷ ಎಸ್ ಸೋಮನಾಥ್, ನಮ್ಮ ಮುಂದೆ ಸಾಫ್ಟ್ ಲ್ಯಾಂಡಿಂಗ್ ಅನ್ನೋ ದೊಡ್ಡ ಸವಾಲೊಂದು ಉಳ್ಕೊಂಡಿದೆ. ಕಳೆದ ಬಾರಿ ನಾವು ಈ ಹಂತದಲ್ಲಿ ವಿಫಲರಾಗಿದ್ವಿ, ಆದರೆ ಆ ಸೋಲಿನಿಂದ ನಾವು ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀವಿ. ಈ ಬಾರಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಾರಿ ಅಕಸ್ಮಾತ್ ಇಂಜಿನ್ ಕೈ ಕೊಟ್ಟರು, ಸೆನ್ಸಾರ್ಗಳ ಕೆಲಸ ನಿಲ್ಲಿಸಿದ್ರೂ ಕೂಡ ಲ್ಯಾಂಡರ್ ಸೇಫ್ ಆಗಿ ಮತ್ತು ಸಾಫ್ಟ್ ಆಗಿ ಚಂದ್ರನ ಮೇಲೆ ಇಳಿಯೋ ಹಾಗೆ ಅದನ್ನು ರೂಪಿಸಲಾಗಿದೆ. ಇಷ್ಟಾದರೂ ಕೂಡ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸೇಫ್ ಲ್ಯಾಂಡಿಂಗ್ ಅನ್ನೋದು ಒಂದು ದೊಡ್ಡ ಸವಾಲು ಅಂತ ಸೋಮನಾಥ್ ಹೇಳಿದ್ದಾರೆ. ಅದು ನಿಜ ಕೂಡ, ಯಾಕೆಂದ್ರೆ ಲಕ್ಷಾಂತರ ಕಿಲೋಮೀಟರ್ಗಳ ದೂರದಲ್ಲಿ ಇವತ್ತಿನವರೆಗೆ ಯಾರೂ ನೋಡಿರದ ಯಾವ ದೇಶದ ಲ್ಯಾಂಡರ್ ಕೂಡ ಕಾಲಿಡದ ಚಂದ್ರನ ದಕ್ಷಿಣ ಧ್ರುವದಲ್ಲಿ ವಿಕ್ರಮ್ ಲ್ಯಾಂಡರ್ ಅನ್ನ ಇಳಿಸೋದೊಂದು ದೊಡ್ಡ ಸಾಹಸಾನೆ. ಹೀಗಾಗಿನೇ ಇಡೀ ಜಗತ್ತು ಕುತೂಹಲದ ಕಣ್ಣುಗಳಿಂದ ಇಸ್ರೋ ಕಡೆ ನೋಡ್ತಾ ಇದೆ. ಇದೇ ಹೊತ್ತಲ್ಲಿ ಭಾರತದ ಮಿತ್ರ ದೇಶ ರಷ್ಯಾ ಭಾರತದ ಚಂದ್ರಯಾನಕ್ಕೆ ಸಡ್ ಹೊಡೆಯೋ ತರದ ಕೆಲಸಕ್ಕೆ ಕೈ ಹಾಕ್ತಾ ಇದೆ. ಭಾರತದ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವವನ್ನು ಮುಟ್ಟೋ ಮೊದಲೇ ತಾನು ತನ್ನ ಲ್ಯಾಂಡರ್ ಅಲ್ಲಿ ಇಳಿಸಿಬಿಡಬೇಕು ಅನ್ನೋದು ರಷ್ಯಾದ ಯೋಜನೆ. ಗೆಳೆಯರೆ, ರಷ್ಯಾ ನಮಗೆ ಸಾಕಷ್ಟು ವರ್ಷಗಳಿಂದ ಮಿತ್ರನ ಥರ ಇರೋ ದೇಶ. ನಮ್ಮ ಸಾಕಷ್ಟು ಸ್ಪೇಸ್ ಪ್ರೋಗ್ರಾಮ್ಗಳಿಗೆ ರಷ್ಯಾ ಸಹಾಯ ಮಾಡಿದೆ. ಹಾಗೆ ಬಾಂಗ್ಲಾದೇಶದ ವಿಭಜನೆಯ ಸಂದರ್ಭದಲ್ಲಿ ರಷ್ಯಾ ಭಾರತಕ್ಕೆ ಕೊಟ್ಟ ನೆರವನ್ನು ಭಾರತ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಭಾರತ ಅಮೆರಿಕ ಜೊತೆಗಿನ ಮೈತ್ರಿಯಿಂದ ಸಾಕಷ್ಟು ಲಾಭಗಳಿರೋ ಕಾಲದಲ್ಲಿ ಕೂಡ ರಷ್ಯಾ ಜೊತೆಗಿನ ಸ್ನೇಹವನ್ನು ಬಿಟ್ಟಿಲ್ಲ. ಅದಕ್ಕೆ ಕಾರಣ ರಷ್ಯಾ ನಮ್ಮ ಅತ್ಯಾಪ್ತ ಸ್ನೇಹಿತ ಅನ್ನೋದು. ಇಂಥ ಸಂದರ್ಭದಲ್ಲಿ ಭಾರತೀಯರಾದ ನಾವು ರಷ್ಯಾದ ಈ ಲೂನಾ 25 ಅನ್ನೋ ಪ್ರಾಜೆಕ್ಟ್ ಯಶಸ್ವಿಯಾಗಲಿ ಅಂತ ಹಾರೈಸಬೇಕಾ, ಅಥವಾ ಇವ್ರು ಯಾಕೆ ನಮ್ಮ ಜೊತೆ ಪೈಪೋಟಿಗೆ ಬಿದ್ದಿದ್ದಾರೆ ಅಂತ ಅಂದ್ಕೋಬೇಕಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಮೂರನೇ ಚಂದ್ರಯಾನದಲ್ಲಿ ವಿಕ್ರಮ್ ಲ್ಯಾಂಡರ್ ದಕ್ಷಿಣ ಧ್ರುವದಲ್ಲಿ ಇಳಿದ್ರೆ ಅದು ಇಡೀ ಜಗತ್ತಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡರ್ ಅನ್ನ ಇಳಿಸಿದ ಕೀರ್ತಿಗೆ ಇಸ್ರೋ ಭಾಜನವಾಗುವ ಹಾಗೆ ಮಾಡುತ್ತೆ. ಆದರೆ ಈಗ ರಷ್ಯಾದ ಎಂಟ್ರಿಯಿಂದ ಆ ಕೀರ್ತಿ ರಷ್ಯಾದ ಪಾಲಾಗಿ ಬಿಡುತ್ತಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಯಾಕೆಂದ್ರೆ ರಷ್ಯಾ ಈಗ ತನ್ನ 25ನೇ ಚಂದ್ರಯಾನಕ್ಕೆ ಚಾಲನೆಯನ್ನು ಕೊಡ್ತಾ ಇದೆ. ಅದಕ್ಕೆ ಲೂನಾ ಗ್ಲೋಬ್ ಅನ್ನೋ ಹೆಸರನ್ನ ರಷ್ಯಾ ಈ ಹಿಂದಿಟ್ಟಿತ್ತು. ಅದು ಕೇವಲ ಲ್ಯಾಂಡರ್ ಕಾರ್ಯಕ್ರಮ ಆಗಿದ್ದು ಇದರಲ್ಲಿ ಆರ್ಬಿಟ್ ಇರೋದಿಲ್ಲ. ಇಲ್ಲಿ ನೇರವಾಗಿ ಲ್ಯಾಂಡರ್ ಅನ್ನ ಚಂದ್ರನ ಕಕ್ಷೆಗೆ ಕಳುಹಿಸಿದ ಬಳಿಕ ಅದನ್ನು ಚಂದ್ರನ ಮೇಲೆ ಇಳಿಸುವ ಸಾಹಸವನ್ನ ರಷ್ಯಾದ ಸ್ಪೇಸ್ ಏಜೆನ್ಸಿ ರೋಸ್ಕೋಸ್ಮೋಸ್ ಮಾಡ್ತಾ ಇದೆ. ಈ ಲೂನಾ ಗ್ಲೋಬ್ ಅನ್ನೋ ಹೆಸರನ್ನ ಬದಲಿಸಿರೋ ರಷ್ಯಾ ಈಗ ಅದಕ್ಕೆ ಲೂನಾ 25 ಅನ್ನೋ ಹೆಸರನ್ನು ಕೊಟ್ಟಿದೆ. ರಷ್ಯಾದ ಈ ಪ್ರಾಜೆಕ್ಟ್ ಆಗಸ್ಟ್ 11ನೇ ತಾರೀಕು ಓಸ್ಟೋಚ್ನಿ ಕಾಸ್ಮೋಡ್ರೋಮ್ ನಿಂದ ಲಾಂಚ್ ಆಗುತ್ತೆ. ಈ ಪ್ರಾಜೆಕ್ಟ್ಗೆ ರಷ್ಯಾ ತನ್ನ ಬಲಿಷ್ಠ ಲಾಂಚಿಂಗ್ ವೆಹಿಕಲ್ ಸೋಯುಜ್ 2 ರಾಕೆಟ್ ಅನ್ನ ಬಳಕೆ ಮಾಡ್ತಾ ಇದೆ. ಈ ರಾಕೆಟ್ ಸ್ಪೇಸ್ ಕ್ರಾಫ್ಟ್ ನ ಜಿಯೋಸಿಂಕ್ರನಸ್ ಆರ್ಬಿಟ್ ವರೆಗೆ ತಗೊಂಡು ಹೋಗುವ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿನೇ ರಷ್ಯಾ ಕೇವಲ 5 ದಿನಗಳಲ್ಲಿ ತನ್ನ ಸ್ಪೇಸ್ ಕ್ರಾಫ್ಟ್ ಅನ್ನ ಚಂದ್ರನ ಕಕ್ಷೆಗೆ ತಲುಪಿಸಿಬಿಡುತ್ತೆ. ಅಂದ್ರೆ ಭಾರತ ಹೇಗೆ ಭೂಮಿಯ ಕಕ್ಷೆಗೆ ತನ್ನ ಸ್ಪೇಸ್ ಕ್ರಾಫ್ಟ್ ಅನ್ನು ಕಳುಹಿಸಿ ಆನಂತರ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಬಳಸಿಕೊಂಡು ನಿಧಾನವಾಗಿ ಹಂತ ಹಂತವಾಗಿ ಅದನ್ನ ಚಂದ್ರನ ಬಳಿಗೆ ಕಳುಹಿಸುತ್ತಲ್ಲ, ಆ ತಂತ್ರಜ್ಞಾನವನ್ನು ರಷ್ಯಾ ಇಲ್ಲಿ ಬಳಕೆ ಮಾಡ್ತಾ ಇಲ್ಲ. ಬದಲಿಗೆ ನೇರವಾಗಿ ತನ್ನ ರಾಕೆಟ್ ಮೂಲಕ ಸ್ಪೇಸ್ ಕ್ರಾಫ್ಟ್ ಅನ್ನ ಚಂದ್ರನ ಕಕ್ಷೆಗೆ ತಲುಪಿಸಿಬಿಡ್ತಾ ಇದೆ. ಹೀಗೆ ರಾಕೆಟ್ ಮೂಲಕ ಚಂದ್ರನ ಕಕ್ಷೆಯನ್ನ ತಲುಪುವ ಸ್ಪೇಸ್ ಕ್ರಾಫ್ಟ್ ಅಲ್ಲಿ 7 ದಿನಗಳ ಕಾಲ ಚಂದ್ರನ ಸುತ್ತ ಸುತ್ತುತ್ತೆ. ಆ ನಂತರ ಈಗಾಗಲೇ ನಿರ್ಧರಿಸಿರೋ ಹಾಗೆ ಬೋಗುಸ್ಲಾವಿಸ್ಕಿ ಕಾರ್ಟರ್ ಬಳಿ ಆ ಲ್ಯಾಂಡರ್ ಚಂದ್ರನ ಮೇಲೆ ಇಳಿಯಲಿದೆ. ಸೊ ಇಲ್ಲಿ ರಷ್ಯಾದ ರೋಸ್ಕೋಸ್ಮೋಸ್ ನ ಟೈಮ್ ಲೈನ್ ಅನ್ನ ನೋಡೋದಾದ್ರೆ ಅವರು ನಮ್ಮ ಚಂದ್ರಯಾನಕ್ಕಿಂತ ಮೊದಲೇ ಚಂದ್ರನ ಸೌತ್ ಪೋಲ್ ಮೇಲೆ ತಮ್ಮ ಲ್ಯಾಂಡರ್ ಅನ್ನ ಇಳಿಸುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇದು ಹೇಗೆ ಅಂದ್ರೆ ಆಗಸ್ಟ್ 11ನೇ ತಾರೀಕು ಇಲ್ಲಿ ಲೂನಾ 25 ಲಾಂಚ್ ಆಗುತ್ತೆ. 5 ದಿನಗಳ ಕಾಲ ಅದು ಅಂತರಿಕ್ಷದಲ್ಲಿ ಪ್ರಯಾಣ ಮಾಡಿ ಆಗಸ್ಟ್ 16ನೇ ತಾರೀಕು
ಚಂದ್ರನ ಕಕ್ಷೆಯನ್ನು ತಲುಪುತ್ತೆ. ಅಲ್ಲಿಂದ 5-7 ದಿನಗಳ ಕಾಲ ಚಂದ್ರನ ಕಕ್ಷೆಯಲ್ಲದು ಸುತ್ತುತ್ತೆ ಅಂತ ಅಂದುಕೊಂಡ್ರು. ಆಗಸ್ಟ್ 23 ಹೊತ್ತಿಗೆ ರಷ್ಯಾದ ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ನಾನು ಹೇಳ್ತಾ ಇರೋ ಲೆಕ್ಕ ರಷ್ಯಾದ ಲ್ಯಾಂಡರ್ ಮೂನ್ ಆರ್ಬಿಟ್ ಅಲ್ಲಿ 7 ದಿನ ಇದ್ರೆ ಮಾತ್ರ. ಒಂದ್ ವೇಳೆ ಅದು 5ನೇ ದಿನಕ್ಕೆ ಚಂದ್ರನ ಮೇಲೆ ಇಳಿಯೋದಕ್ಕೆ ಮುಂದಾಗಿಬಿಟ್ರೆ ಆಗಸ್ಟ್ 21 ಅಥವಾ 22 ತಾರೀಕು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ರಷ್ಯಾದ ಲ್ಯಾಂಡರ್ ಇಳಿದು ಬಿಡುತ್ತೆ. ಅಲ್ಲಿಗೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡರ್ ಅನ್ನು ಇಳಿಸಿದ ಮೊದಲ ದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಬೇಕಾದ ಇಸ್ರೋ ಕೈಯಿಂದ ಅದನ್ನು ರಷ್ಯಾ ಕಿತ್ತುಕೊಂಡು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ರಷ್ಯಾದ ಈ ಆಟಗಳು ಇವತ್ತಲ್ಲ 60ರ ದಶಕದಿಂದಲೂ ಹೀಗೆ ನಡೀತಾ ಇವೆ. 1951 ರಷ್ಯಾ ಮತ್ತು ಅಮೆರಿಕದ ನಡುವೆ ಸ್ಪೇಸ್ ರೇಸ್ ಏರ್ಪಡ್ತು. 1955 ಜುಲೈ 30 ಅಮೆರಿಕ ಇನ್ನು ಕೆಲವೇ ದಿನಗಳಲ್ಲಿ ತಾನು ಕೃತಕ ಉಪಗ್ರಹವೊಂದನ್ನು ನಭಕ್ಕೆ ಕಳುಹಿಸೋದಾಗಿ ಘೋಷಣೆ ಮಾಡಿತ್ತು. ಅದಾದ ಒಂದೇ ವಾರಕ್ಕೆ ಅವತ್ತಿನ ಸೋವಿಯತ್ ಕೂಡ ತಾನೂ ಉಪಗ್ರಹವನ್ನು ಕಳಿಸೋ ಮಾತಾಡ್ತು. ಫೈನಲಿ 1957 ರಷ್ಯಾ ತನ್ನ ಮೊದಲ ಉಪಗ್ರಹ ಸ್ಪುಟ್ನಿಕ್ 1 ಅನ್ನು ಲಾಂಚ್ ಮಾಡಿಬಿಡ್ತು. 1957 ಅಕ್ಟೋಬರ್ 4 ಸೋವಿಯತ್ ಸ್ಪೇಸ್ ಪ್ರೋಗ್ರಾಂನ ಅಡಿಯಲ್ಲಿ ಸ್ಪುಟ್ನಿಕ್ ಉಪಗ್ರಹ ಲೋ ಅರ್ಥ್ ಆರ್ಬಿಟ್ ಅನ್ನು ತಲುಪಿತು. ಅದೇ ವರ್ಷ ಲೈಕಾ ಅನ್ನೋ ನಾಯಿಯನ್ನ ರಷ್ಯಾ ಅರ್ಥ್ ಆರ್ಬಿಟ್ಗೆ ಕಳುಹಿಸಿಕೊಡ್ತು. 1959 ಮೊದಲ ಮೂನ್ ಮಿಷನ್ ಅನ್ನ ಸೋವಿಯತ್ ಯೂನಿಯನ್ ಮಾಡ್ತು. ಅದು ಹಾರ್ಡ್ ಲ್ಯಾಂಡಿಂಗ್ ಆಯಿತು. ಅಲ್ಲಿ ಸೋವಿಯತ್ ಇಂಟೆನ್ಷನಲ್ಲಿ ಸ್ಪೇಸ್ ಕ್ರಾಫ್ಟ್ ಅನ್ನು ಚಂದ್ರನ ಮೇಲೆ ಅಪ್ಪಳಿಸುವ ಹಾಗೆ ಮಾಡಿತ್ತು. ಅವರ ಗುರಿ ಇದ್ದದ್ದು ಕೇವಲ ಚಂದ್ರನ ಮೇಲೆ ಕೃತಕ ಉಪಗ್ರಹವೊಂದನ್ನ ಅಮೆರಿಕಾಗಿಂತಲೂ ಮೊದಲು ಇಳಿಸೋದಾಗಿತ್ತು ಅಷ್ಟೇ. ಸೊ ಇಲ್ಲಿ ಹಾರ್ಡೋ ಸಾಫ್ಟೋ ತಾನು ಮೊದಲು ಚಂದ್ರನನ್ನ ಮುಟ್ಟದೆ ಅನ್ನೋ ಕೀರ್ತಿ ಅಷ್ಟೇ ಸೋವಿಯತ್ಗಳಲ್ಲಿ ಬೇಕಾಗಿತ್ತು. ಅಲ್ಲವರು ಅದನ್ನು ಸಾಧಿಸಿದ್ರು. ಆ ಬಳಿಕ ರಷ್ಯಾ ಒಂದರ ಹಿಂದೊಂದರಂತೆ ಸ್ಪೇಸ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಬಂತು. ಅದು 1961 ಏಪ್ರಿಲ್ 12 ತನ್ನ ಮೊದಲ ಗಗನಯಾತ್ರೆಯನ್ನ ನಭಕ್ಕೆ ಕೂಡ ಕಳುಹಿಸಿ ವಾಪಸ್ ಕರೆಸಿಕೊಳ್ತು. ಹೀಗವತ್ತು ಮೊಟ್ಟ ಮೊದಲ ಬಾರಿಗೆ ನಭಕ್ಕೆ ಜಿಗಿದದ್ದು ಯೂರಿ ಗಗರಿನ್. ಇನ್ನು 1963 ಮೊದಲ ಬಾರಿಗೆ ಮಹಿಳೆಯನ್ನ ಸ್ಪೇಸ್ಗೆ ಕಳುಹಿಸಿದ್ದ ರಷ್ಯಾ ಆ ಬಳಿಕ 1965 ಫಸ್ಟ್ ಸ್ಪೇಸ್ ವಾಕ್ ಅನ್ನು ಕೂಡ ಮಾಡಿಸ್ತು. ಆ ಬಳಿಕವಷ್ಟೇ ಅಮೆರಿಕ ತನ್ನ ಅಪೋಲೋ 11 ಗಗನಯಾನಿಗಳನ್ನ ಚಂದ್ರನಲ್ಲಿಗೆ ಕಳುಹಿಸಿದ್ದು. ಆ ವಿಷಯದ ಬಗ್ಗೆ ಇನ್ನೂ ಸಾಕಷ್ಟು ಅನುಮಾನಗಳು ಹಾಗೆ ಇವೆ. ಆದರೂ ಕೂಡ ಅವತ್ತಿಗೆ ಅದೊಂದು ದೊಡ್ಡ ಸುದ್ದಿ ಅಂತೂ ಆಯಿತು. ಹೀಗೆ ರಷ್ಯಾ ಯಾರಾದರೂ ಪ್ರಪ್ರಥಮವಾಗಿ ಏನನ್ನಾದರೂ ಸಾಧಿಸ್ತಾರೆ ಅಂದ ಕೂಡಲೇ ಅಲ್ಲಿಗೆ ತಾನು ಎಂಟ್ರಿ ಕೊಡುತ್ತೆ, ಅದನ್ನು ತಾನೂ ಸಾಧಿಸಿಬಿಡ್ತೀನಿ ಅಂತ ಹೊರಡುತ್ತೆ. ಈಗ ಭಾರತದ ಚಂದ್ರಯಾನದ ವಿಷಯದಲ್ಲಿ ಕೂಡ ರಷ್ಯಾ ಅದೇ ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ನೋಡಿದರೆ ಈ ಲೂನಾ 25 2021 ಲಾಂಚ್ ಆಗಬೇಕಾಗಿತ್ತು. ಅಲ್ಲದೆ ಅವತ್ತು ರಷ್ಯಾದ ರೋಸ್ಕೋಸ್ಮೋಸ್ ಜೊತೆ ಯುರೋಪ್ನ ಸ್ಪೇಸ್ ಏಜೆನ್ಸಿ ಕೂಡ ಕೈಜೋಡಿಸಿತ್ತು. ಅಲ್ಲಿ ಯುರೋಪ್ನ ಕ್ಯಾಮರಾವೊಂದನ್ನು ರಷ್ಯಾದ ಸ್ಪೇಸ್ ಕ್ರಾಫ್ಟ್ ಕ್ಯಾರಿ ಮಾಡಬೇಕಿತ್ತು. ಆದರೆ 2021 ಆ ಮಿಷನ್ ಸಾಧ್ಯ ಆಗಲಿಲ್ಲ, ಅದು ಪೋಸ್ಟ್ಪೋನ್ ಆಯಿತು. ಆ ಬಳಿಕ 2022 ಫೆಬ್ರವರಿಯಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿತು. ಅಲ್ಲಿಗೆ ಯುರೋಪ್ನ ಸ್ಪೇಸ್ ಏಜೆನ್ಸಿ ರಷ್ಯಾ ಜೊತೆಗಿನ ಸಂಬಂಧವನ್ನು ಕಡ್ಕೊಳ್ತು. ಆ ನಂತರ ರಷ್ಯಾ ಒಂದೇ ಈ ಕಾರ್ಯಕ್ರಮವನ್ನು ಮಾಡುವ ನಿರ್ಧಾರವನ್ನು ಮಾಡಿತು. ಇಲ್ಲಿವರೆಗೆ ಎಲ್ಲ ಓಕೆ. ಆದರೆ ಭಾರತದ ಚಂದ್ರಯಾನ ಲೂನಾರ್ ಆರ್ಬಿಟ್ ಅನ್ನು ಮುಟ್ತಾ ಇರುವಾಗಲೇ ಯಾಕೆ ರಷ್ಯಾ ಇದೊಂದು ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋದು ಸಾಕಷ್ಟು ಜನರ ಮುಂದಿರುವ ಯಕ್ಷ ಪ್ರಶ್ನೆ. ಇಸ್ರೋದ ವಿಜ್ಞಾನಿಗಳು ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. ಅಲ್ಲದೆ ಸಾಮಾನ್ಯರಾದ ನಮ್ಮಂಥವ್ರ ತಲೆಯಲ್ಲಿ ಕೂಡ ಒಂದು ಪ್ರಶ್ನೆ ಓಡ್ತಾ ಇರುತ್ತೆ. 2 ಲ್ಯಾಂಡರ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಬಿಟ್ರೆ 2 ದೇಶಗಳ ಮಿಷನ್ಗಳು ಕೂಡ ಫೇಲ್ ಆಗಿಬಿಡುತ್ತಲ್ಲ ಅನ್ನೋ ಭಯ ಇಲ್ಲಿ ಕಾಡ್ತಾ ಇರೋದು ಸುಳ್ಳಲ್ಲ. ಆದರೆ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವ ರೋಸ್ಕೋಸ್ಮೋಸ್ನ ವಿಜ್ಞಾನಿಗಳು ಚಂದ್ರನ ಅಂಗಳ ತುಂಬಾನೇ ದೊಡ್ಡದಿದೆ, ಅಲ್ಲದೆ ಈಗ ರಷ್ಯಾ ಲ್ಯಾಂಡರ್ ಅನ್ನು ಇಳಿಸೋದಕ್ಕೆ ನಿರ್ಧರಿಸಿರುವ ಸ್ಥಳ ಇಸ್ರೋ ಲ್ಯಾಂಡರ್ ಇಳಿಸುವ ಸ್ಥಳಕ್ಕಿಂತಲೂ ತುಂಬಾನೇ ದೂರ ಇದೆ. ಹೀಗಾಗಿ ಅಲ್ಲಿ ಯಾವುದೇ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಇಲ್ಲ. 2 ಲ್ಯಾಂಡರ್ಗಳು ಕೂಡ ಇಳಿಯೋದಕ್ಕೆ ಬೇಕಾದ ಸಾಕಷ್ಟು ಜಾಗ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಷ್ಯಾ ಏನೇ ಹೇಳಿದರೂ ಭಾರತೀಯರಲ್ಲಿ ಈ ಬಗ್ಗೆ ಒಂದು ಬೇಸರ ಅಂತೂ ಇದ್ದೇ ಇರುತ್ತೆ. ರಷ್ಯಾ ಇನ್ನೊಂದು ಸ್ವಲ್ಪ ಬೇಗ ಈ ಪ್ರಾಜೆಕ್ಟನ್ನು ಮಾಡಬಹುದಿತ್ತು, ಅಥವಾ ಇನ್ನೊಂದಷ್ಟು ದಿನಗಳ ನಂತರ ಲೂನಾ 25 ಲಾಂಚ್ ಮಾಡಬಹುದಿತ್ತು ಅನ್ನೋ ಅಭಿಪ್ರಾಯ ಎಲ್ಲ ವಿಜ್ಞಾನಿಗಳಲ್ಲೂ ಇದೆ. ಗೆಳೆಯರೆ, ನಮಗೆ ಗೊತ್ತಿರೋ ಹಾಗೆ 2019 ಭಾರತ 2ನೇ ಚಂದ್ರಯಾನವನ್ನು ಶುರು ಮಾಡಿದಾಗ ರಷ್ಯಾ ಅದರ ಪಾರ್ಟ್ನರ್ ಆಗಿತ್ತು. ರಷ್ಯಾ ನಮಗೆ ಲ್ಯಾಂಡರ್ ಅನ್ನು ನಿರ್ಮಿಸಿಕೊಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿತ್ತು. ಆದರೆ ಕಡೆಯ ಕ್ಷಣದಲ್ಲಿ ರಷ್ಯಾ ತನ್ನ ಆ ನಿರ್ಧಾರದಿಂದ ಹಿಂದೆ ಸರಿತು. ನಾವು ನಿಮಗೆ ಲ್ಯಾಂಡರ್ ಅನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತು. ಹೀಗಾಗಿ ಅರ್ಜೆಂಟ್ ಆಗಿ ಅವತ್ತು ಇಸ್ರೋನೇ ತನಗೆ ಬೇಕಾದ ಲ್ಯಾಂಡರ್ ಅನ್ನು ತಾನೇ ನಿರ್ಮಾಣ ಮಾಡ್ಕೋಬೇಕಾದ ಪರಿಸ್ಥಿತಿ ಉಂಟಾಯಿತು. ಅಲ್ಲಿ ಆರ್ಬಿಟ್ವರೆಗೆ ಎಲ್ಲ ಸರಿ ಇತ್ತು. ಆದರೆ ಲ್ಯಾಂಡರ್ ವಿಷಯದಲ್ಲಿ ಭಾರತಕ್ಕೆ ನಿರಾಸೆ ಮೂಡಿಸಿ
ಸಾಧಿಸಿದ್ದು ರಷ್ಯಾ. ಈಗ ನಾಲ್ಕು ವರ್ಷಗಳ ಹಿಂದಿನ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿಕೊಂಡಿರುವ ಭಾರತದ ಇಸ್ರೋ ಇನ್ನೇನು ಚಂದ್ರನ ಮೇಲೆ ಲ್ಯಾಂಡರ್ ಅನ್ನು ಇಳಿಸಬೇಕು ಅಂದ್ಕೋತಾ ಇರೋ ಹೊತ್ತಲ್ಲಿ ಅಲ್ಲಿಗೆ ರಷ್ಯಾ ಕೂಡ ಹೋಗ್ತಾ ಇದೆ. ಇದು ಚಂದ್ರಯಾನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದರ ಜೊತೆಗೆ ಸ್ಪೇಸ್ ವಿಷಯದಲ್ಲಿ ದೈತ್ಯ ದೇಶ ಅನ್ನಿಸ್ಕೊಂಡಿರೋ ರಷ್ಯಾ ಚಂದ್ರಯಾನಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಜೊತೆ ಕಾಂಪಿಟೇಷನ್ ಇಳಿತಾ ಇದೆ ಅನ್ನೋದಿದೆಯಲ್ಲ, ಇದು ಕೂಡ ಭಾರತಕ್ಕೊಂದು ಹೆಗ್ಗಳಿಕೆನೆ. ರಷ್ಯಾ ಅಮೆರಿಕದಂತಹ ದೇಶಗಳು ಭಾರತದ ಜೊತೆ ಸಹಭಾಗಿತ್ವವನ್ನು ಹೊಂದೋದಕ್ಕೆ ಮುಂದೆ ಬರೋದು ಅಥವಾ ಭಾರತದ ಸ್ಪೇಸ್ ಪ್ರೋಗ್ರಾಂ ಜೊತೆ ಕಾಂಪಿಟೇಷನ್ ಇಳಿಯೋದು ಎರಡು ಕೂಡ ನಮ್ಮ ಇಸ್ರೋದ ಕಿರೀಟಕ್ಕೆ ಗರಿ ಇಡುವಂತಹ ಘಟನೆಗಳೇ. ಇದು ಅಂತರಿಕ್ಷದ ವಿಷಯದಲ್ಲಿ ಭಾರತ ಯಶಸ್ವಿ ಆಗ್ತಾ ಇದೆ, ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ ಮತ್ತು ದೈತ್ಯ ದೇಶಗಳಿಗೆ ಕಾಂಪಿಟೇಟರ್ ತರ ತಯಾರಾಗ್ತಾ ಇದೆ ಅನ್ನೋದನ್ನ ಸೂಚಿಸ್ತಾ ಇರೋ ಘಟನೆ ಅಂತ ಕೂಡ ನಾವಿದನ್ನು ಭಾವಿಸಬಹುದು. ಇನ್ನು ರಷ್ಯಾ 1976 ನಂತರ ಮೊದಲ ಬಾರಿಗೆ ಲೂನಾರ್ ಕಾರ್ಯಕ್ರಮವನ್ನು ಮಾಡ್ತಾ ಇದೆ, ಅದು ಖುಷಿ ಪಡುವ ವಿಷಯನೇ. ಆದರೆ ಭಾರತದ ಚಂದ್ರಯಾನ 3 ಜೊತೆ ರಷ್ಯಾ ಈ ತರ ಕಾಂಪಿಟೇಷನ್ಗೆ ಬರಬಾರ್ದಿತ್ತು. ಇದು ಗೆಳೆಯರೆ ಭಾರತದ 3 ಚಂದ್ರಯಾನದ ಕ್ಲೈಮ್ಯಾಕ್ಸ್ ಸಂದರ್ಭದಲ್ಲಿ ರಷ್ಯಾ ಇದ್ದಕ್ಕಿದ್ದಂತೆ ಒಂದು ಟ್ವಿಸ್ಟ್ ಕೊಡ್ತಾ ಇರೋ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.